ಎಲ್ರು ಹೇಳ್ತಾರಲ್ಲ ಇವ್ರನ್ನ ಬಾಲಿವುಡ್ ಸೂಪರ್ ಸ್ಟಾರ್ಸ್ ಗೆ ಹೋಲಿಸ್ತಾ ಇದಾರೆ. ಸಿನಿಮಾ ತುಂಬಾ ದೊಡ್ಡ ಆಸೆಟ್ ಸಾನಿ ಅವರು. ಲವ್ ಯು ಸಮಂತ ಅಂತ ನೆನೆಸ್ಕೊಂಡ ತಕ್ಷಣ ನಮ್ಗೆ ಮೆಟ್ರೋ ಸೀಕ್ವೆನ್ಸ್ ನಾಪ್ಕ ಬರೋದು. ತುಂಬಾ ಖುಷಿ ಆಗ್ತದೆ ಅವ್ರೇ ಕ್ಯೂಟ್ ಕಪಲ್ ಮಾಡ್ತಾರೆ. ಹಂಗೇನಿಲ್ಲ, ಎಲ್ರಿಗೂ ಹೇಳ್ತಾ ಇದಾರಲ್ಲ ಇವ್ರನ್ನ ಬಾಲಿವುಡ್ ಸೂಪರ್ ಸ್ಟಾರ್ಸ್ ಗೆ ಹೋಲಿಸ್ತಾ ಇದಾರೆ. ಸೊ ಆಬ್ವಿಯಸ್ಲಿ ಅಂದ್ರೆ ಏನು ಏನ್ ಜೆನೆಟಿಕ್ಸ್ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ಅನ್ಸುತ್ತೆ. ಅದ್ ನಮ್ ಕ್ಯೂಟ್ ಕಪಲ್ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿ ನಟನೆ ಮಾಡ್ತಾರೆ ಅಂತ ಇದಾದ್ಮೇಲೆ ಹೇಳಿದ್ರೆ ಅದು ಇನ್ನೂ ತುಂಬಾ ಮನ್ಸಿಗೆ ಮುಟ್ಟತ್ತೆ. ಇವ್ರ ಆಯ್ಕೆ ಅಂತೂ ಮೊದ್ಲಿಂದಾನೆ ಫಿಕ್ಸ್, ನನ್ನನ್ನೇ ಆಯ್ಕೆ ಮಾಡಿದ್ದೆ. ಆಕ್ಚುಲಿ ನನ್ನನ್ನ ಅಚಾನಕ್ ಆಗಿ ಸರ್ ಫೋನ್ ಮಾಡಿ ಹಿಂಗೆ ಬಂದು ಕತೆ ಕೇಳಿ ಅಂತ ಹೇಳಿದಾಗ ನಾನು ಕತೆ ಕೇಳಿದೊಡನೆ ನಾನು ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ಆ ಪಾತ್ರ ಅಷ್ಟು ಚೆನ್ನಾಗಿತ್ತು ಅಂಡ್ ಸರ್ ಅಷ್ಟೇ ಚೆನ್ನಾಗಿ ರಚಿಸಿದ್ರು ಕೂಡ ಅದನ್ನ. ಸೊ ಅದಾದ್ಮೇಲೆ ನಾನು ಇವ್ರನ್ನ ನಾನು ನೋಡಿರ್ಲಿಲ್ಲ ಅಲ್ಲಿವರೆಗೂ. ಇವ್ರು ಯಾರು ಹೆಂಗಿದ್ದಾರೆ ಅಂತ ನೋಡಕ್ಕೆ ಕುತೂಹಲ ಇತ್ತು. ಅಂಡ್ ಒಂದ್ ದಿವಸ ಆಫೀಸ್ ಬಂದಾಗ ನೋಡಿದ್ದು ಇವ್ರನ್ನ. ಆಕ್ಚುಲಿ ವರ್ಕ್ಶಾಪ್ ಎಲ್ಲ ಮಾಡುವಾಗ ಸಿನಿಮಾಗೋಸ್ಕರ ಅವಾಗ ಸ್ವಲ್ಪ ನಮ್ಮಲ್ಲೂ ಇದಿತ್ತು, ಆ ಕೆಮಿಸ್ಟ್ರಿ ಹೆಂಗ್ ಬರುತ್ತೆ ಅದು ಇದು ಅಂತ. ಬಟ್ ಸಿನಿಮಾದಲ್ಲಿ ಹಂಗೆ ನೋಡಿದಾಗ ಸ್ಕ್ರೀನ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದು ಖುಷಿ ಆಯ್ತು. ನಮ್ಮಿಬ್ರು ನಾವಿಬ್ರು ನೋಡುವಾಗ ವಾವ್ ಕೆಮಿಸ್ಟ್ರಿ ವರ್ಕ್ ಆಗ್ತಾ ಇರೋದು ಖುಷಿ ಆಗ್ತದೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ನನಗೊಂದು ಆಸೆ ಇತ್ತು. ಅದು ಒಬ್ಬ ನಟನಾಗಿ ಒಬ್ಬ ನಿರ್ದೇಶಕನಾಗಿ ಅದು ಹೇಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಆದ್ರೆ ನಾನು ಹಂಗೆ ತಯಾರಿ ಮಾಡ್ಕೊಂಡು ಬರ್ತಾ ಇದ್ದೆ. ಆದ್ರೆ ಈ ಸಿನಿಮಾ ಬರ್ದಿರೋದು ನಮ್ಮ ಅಪ್ಪಾಜಿಯವರು ಕೋವಿಡ್ ಟೈಮಲ್ಲಿ ಒಂದು ಐಡಿಯಾ ಬಂದಿತ್ತು. ಆದ್ರೆ ನಾನು ಅವ್ರದ್ದು ಐಡಿಯಾ ಜೊತೆ ಏನು ಮಾಡಿರ್ಲಿಲ್ಲ. ಆಮೇಲೆ ಸಮಯ ಕಳೆದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ಸ್ವಲ್ಪ ಫ್ರೀ ಆದಾಗ ಅವ್ರು ಕುತ್ಕೊಂಡು ಬರೆಯೋಕೆ ಶುರು ಮಾಡಿದ್ದು. ಆಮೇಲೆ ನಾನು ಅವ್ರ ಜೊತೆ ಒಂದು ಸ್ವಲ್ಪ ಸಮಯ ಕಳೆಯೋಕೆ ಶುರು ಮಾಡಿದೆ. ಆಮೇಲೆ ಈ ಕತೆ ಬರೆದವರು ಮಾಸ್ತಿಯವರು, ಅದು ಎಷ್ಟೊಂದು ಜನ ಬರ್ತಿದ್ದಾರೆ. ಅದಕ್ಕೆ ಅವ್ರ ಜೊತೆ ಎಲ್ಲ ಕುತ್ಕೊಂಡು ಆ ಡಿಸ್ಕಷನ್ಸ್ ಎಲ್ಲ ನಡೆಯುವಾಗ ನಾನು ಈ ಪಾತ್ರ ಮಾಡ್ತಾ ಇದ್ದೀನಿ ಅಂತ ನನಗೆ ಒಂಚೂರು ಐಡಿಯಾ ಇತ್ತು. ಬಟ್ ಅದು 100% ಕನ್ಫರ್ಮ್ ಆಗಿಲ್ಲ. ನಾನು ಸುಮ್ಮನೆ ಡಿಸ್ಕಷನ್ಸ್ ಕುತ್ಕೊತಾ ಇದ್ದೆ. ಸೊ ಆ ಥರ ನಮ್ಮ ಅಪ್ಪಾಜಿ ಸಿನಿಮಾ ಬರೆದ್ರು. ಆ ಕತೆ ಬರೆದಾದ್ಮೇಲೆ ನಾನು ಅಷ್ಟೊಂದು ತಯಾರಿ ಮಾಡ್ತಾ ಇದ್ದಾಗ ಇದು ಕರೆಕ್ಟ್ ಆಗಿರುತ್ತೆ, ನಿಮ್ಮ ಆಪರ್ಚುನಿಟಿ ಇದು ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದೊಂಥರ ಈ ಸಿನಿಮಾದಲ್ಲಿ ನನ್ಗೆ ಏನೇನು ಆಸೆ ಇತ್ತು ಡಾನ್ಸ್ ಬಗ್ಗೆ, ಜಿಮ್ನಾಸ್ಟಿಕ್ಸ್ ಫೈಟ್ಸ್ ಎಲ್ಲ ಅದೆಲ್ಲ ಶೋಕೇಸ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಅದಕ್ಕೆ ನನಗೆ ನಿಜವಾಗ್ಲೂ ಏನಂತ ಗೊತ್ತಾಗಿಲ್ಲ. ಬಟ್ ನನ್ ಅದೇ ಈಗ ನನ್ನ ಕಾಲೇಜ್ ಮುಗ್ದಾದ್ಮೇಲೆ ನಂದು ಒಂದು ನನ್ಗೆ ಆಕ್ಟಿಂಗ್ ತುಂಬಾ ಇಷ್ಟ, ಡೈರೆಕ್ಷನ್ ತುಂಬಾ ಇಷ್ಟ. ಸೊ ಅದೇ ತಯಾರಿ ಮಾಡ್ಕೊಂಡ್ ಬರ್ತಾ ಇದ್ದೆ. ನನ್ಗೆ ಎಲ್ಲಿ ಏನಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಯೋಗರಾಜ್ ಭಟ್ ಸರ್ ಕೆಳಗಡೆ ಡೈರೆಕ್ಷನ್ ಬಗ್ಗೆ ತುಂಬಾ ಕಲಿತೆ. ಸೊ ಆ ಎಕ್ಸ್ಪೀರಿಯನ್ಸ್ ಕೂಡ ನನ್ಗೆ ತುಂಬಾ ಖುಷಿ ಆಯ್ತು ಅದು ಸಿಕ್ಕಿರತ್ ನನ್ನ ಜೀವನದಲ್ಲಿ. ಸೊ ನನ್ಗೆ ಎಲ್ಲಿ ಏನಾಗುತ್ತೆ ಅಂತ ನನ್ಗೆ ಐಡಿಯಾ ಇರಲಿಲ್ಲ. ಬಟ್ ಏನೋ ಒಂದು ಮಾಡಬೇಕು ಅಂತ ಒಂದು ಪ್ಯಾಶನ್ ಇಂದ ಟ್ರೈನಿಂಗ್ ತಗೊಂಡು ಎಲ್ಲ ನೋಡ್ತಾ ಇದ್ದೆ. ಸಿನಿಮಾ ಮಾಡೋದ್ ನನ್ಗೆ ಅನ್ಸಿದೆ, ನನ್ ಇವಾಗ ನೋಡಿರೋ ಹಾಗೆ ನಾನು ಅನ್ಕೊಂತಾ ಇದ್ದೆ. ಸಿನಿಮಾ ಮಾಡೋದ್ರಲ್ಲಿ ಅಪ್ಪ ಅದ ಕತೆ ಬರೀತಾರೆ, ಶೂಟಿಂಗ್ ಹೋಗ್ತಾರೆ ಅದೆಲ್ಲ, ಆಮೇಲೆ ಪ್ರಮೋಷನ್ಸ್, ಆಮೇಲೆ ರಿಲೀಸ್, ಅದ ಒಂಥರ ಐಡಿಯಾ ಇತ್ತು ಹೆಂಗ್ ನಡೆಯುತ್ತೆ ಅಂತ. ಬಟ್ ಸಿನಿಮಾ ಮಾಡಾದ್ಮೇಲೆ ನನ್ಗೆ ಅದು ಗೊತ್ತಾಗಿರೋದು ಏನೇನು ನಿಜವಾದ ಕಷ್ಟಗಳಿರ್ತವೆ ಸಿನಿಮಾ ಮಾಡುವಾಗ. ಆಮೇಲೆ ಒಬ್ಬ ಹೊಸ ಕಲಾವಿದನಾಗಿ ತಗೊಂಡು ಈ ಸಿನಿಮಾ ಮಾಡೋದನ್ನ ಒಂದು ತುಂಬಾ ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಎಷ್ಟೊಂದ್ ಜನ ಹೆಲ್ಪ್ ಮಾಡಿದ್ದಾರೆ, ಎಷ್ಟೊಂದ್ ಜನ ಬಂದು ಕೈ ಕೊಟ್ಟಿದ್ದಾರೆ ನಮ್ ಸಿನಿಮಾ ಮಾಡಕ್ಕೆ. ಸೊ ನಮ್ಮ ಅಪ್ಪಾಜಿಯವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಷ್ಟೊಂದ್ ವರ್ಷದಿಂದ ಇಂಡಸ್ಟ್ರಿಲಿ ಹೆಸರು ಮಾಡ್ಕೊಂಡಿರೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ಅದಕ್ಕೆ ನನ್ನ ತುಂಬಾ ಜವಾಬ್ದಾರಿ ಇತ್ತು ನನ್ಗೆ ಕೂಡ ಒಂದು ಈ ಆಪರ್ಚುನಿಟಿ. ನನ್ಗೆ ಮೊದಲೇ ಸಿನಿಮಾ ಆಗಿ ಬಂದಾಗ ನನ್ ಏನು ತೋರಿಸ್ಲಿಲ್ಲ ಅಂದ್ರೆ ಖಂಡಿತ ಯಾರು ಅದು ಯಾರಿಗೂ ಇಷ್ಟ ಆಗಲ್ಲ ಸಿನಿಮಾ ದುಡ್ಡು ಕೊಟ್ಟು ನೋಡೋರ್ಗು. ಆಮೇಲೆ
ಎಷ್ಟೊಂದ್ ಜನ ನಂಬಿರ್ತಾರೆ ಸಿನಿಮಾ ಚೆನ್ನಾಗಿರೋ ಕಾಣ್ತಾ ಇದೆ ಅಂತ. ಬಂದು ನೋಡೋಕೆ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ನನಗೆ ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿ ಅಂದ್ರೆ ಲೈಟ್ ಆಗಿ ತಗೊಂಡಿಲ್ಲ, ಯಾಕಂದ್ರೆ ಇದು ನನ್ ಕನ್ಸಾಗಿತ್ತು. ನನ್ಗೆ ಯಾವಾಗ್ಲೂ ಇದೇ ತರ ಒಂದು ಡ್ರೀಮ್ ಮಾಡ್ಕೊಂಡ್ ಬಂದೆ, ನನ್ ತರ ಬೆಳಿಬೇಕು, ಒಂದು ಒಳ್ಳೆ ಹೆಸರು ಮಾಡ್ಬೇಕು, ಒಬ್ಬ ಒಳ್ಳೆ ನಟನಾಗ್ಬೇಕು ಅಂತ. ಆಮೇಲೆ ಸೊ ಅದೇ ತರ ಕೆಲಸ ಮಾಡ್ಕೊಂಡ್ ಬಂದಾಗ ಈ ಸಿನಿಮಾ ಕೂಡ ಆ ಜವಾಬ್ದಾರಿ ನಾನು ಲೈಟ್ ಆಗಿ ತಗೊಂಡಿಲ್ಲ ಅದಂತ ಹೇಳ್ಬೇಕು. ನಿಮ್ ಮುಂದೆ ಅನ್ನೋದೇನೋ ಎರಡನೇ ಪಾರ್ಟ್ ಇತ್ತು ಕೇಳಿಲ್ಲ ಸರ್. ಇಲ್ಲ, ಎರಡನೇ ಪಾಯಿಂಟ್ ಇದೇನೆ ಅಂದ್ರೆ ಈಗ ಇನ್ಸ್ಪಿರೇಷನ್, ಯಾರ್ ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಅಂದ್ ಇನ್ಸ್ಪಿರೇಷನ್ ಅಂದ್ರೆ ನನ್ಗೆ ಎಲ್ಲಾ ಆಕ್ಟರ್ಸ್ ನನ್ಗೆ ಇನ್ಸ್ಪಿರೇಷನ್. ಎಲ್ಲಾ ಆಕ್ಟರ್, ಎಲ್ಲಾ ಡೈರೆಕ್ಟರ್ಸ್, ನನ್ನ ಚಿಕ್ಕ ವಯಸ್ಸಿನ ಅವ್ರ ಫಿಲಮ್ ನೋಡ್ಕೊಂಡು ಬೆಳೆದವನ್ಗೆ ಅದೇ ತರ ಒಂದು ಪರ್ಸನಾಲಿಟಿ ಆಗ್ಬೇಕು ಅಂತ ಆಸೆ ಇತ್ತು. ಅಪ್ಪು ಸರ್ ಅವ್ರ ಡಾನ್ಸು, ಅವ್ರ ಫೈಟಿಂಗ್ ಎಲ್ಲ ನನ್ಗೆ ತುಂಬಾ ಇಷ್ಟ. ಯಾವ್ದೇ ಸೀಕ್ವೆನ್ಸ್ ಆಗಿರ್ಲಿ, ಯಾವ್ದೇ ಕೊರಿಯೋಗ್ರಫಿ ಆಗಿರ್ಲಿ, ತುಂಬಾ ಇಷ್ಟ. ಆಮೇಲೆ ಸುದೀಪ್ ಸರ್ ಅವ್ರ ಆಟಿಟ್ಯೂಡು, ಮತ್ತೆ ಅವರ ಡೈಲಾಗಿಂಗ್ ವಾಯ್ಸ್, ಪರ್ಸನಾಲಿಟಿ ಅನ್ನೋದು ಅದಂತೂ ತುಂಬಾ ಇಷ್ಟ. ಸೊ ಈ ಎರಡು ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಅದು ನಮ್ಮ ಅಪ್ಪಾಜಿ ಕಾಸ್ಟಿಂಗ್ ಎಲ್ಲ ನೋಡಿ. ಬಟ್ ನಾನು ಒಂದ್ ಹೇಳ್ಬೇಕು ಅಂದ್ರೆ ನಂಗೆ ನಮ್ ಸಿನಿಮಾ ತುಂಬಾ ದೊಡ್ಡ ಆಸೆಟ್. ಸಾನಿಯಾ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗ್ ಎಲ್ಲ. ಸೊ ಅವ್ರ ಆಮೇಲೆ ಅವ್ರ ಜೊತೆ ಸೀನ್ಸ್ ಏನೇ ಇದ್ರು ತುಂಬಾ ಕಂಫರ್ಟಬಲ್ ಇತ್ತು. ನಮ್ ಅದೇ ಏಜ್ ಲುಕ್ ಟೆಸ್ಟ್ ಮಾಡಿದ್ವಿ, ಒಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡಿದ್ವಿ. ಫೋಟೋ ಶೂಟ್ ಯಾ ಸ್ಟಾರ್ಟಿಂಗ್ ಫಸ್ಟ್ ರಿಲೀಸ್ ಮಾಡಿದ ಒಂದು ಪೋಸ್ಟರ್ ನೀವ್ ನೋಡಿದ್ರೆ ಅವಾಗ ನಾವ್ ಅದ ಕ್ಲಿಪ್ ಟೆಸ್ಟ್ ಅನ್ನೋ ತರನೇ ಮಾಡಿದ್ ಆಕ್ಚುಲಿ. ತುಂಬಾ ಅದ್ಭುತವಾಗಿತ್ತು, ಯಾಕಂದ್ರೆ ಆ ಲುಕ್ ಟೆಸ್ಟ್ ಗೆನೆ ಸರ್ ಅಷ್ಟೊಂದ್ ಎಫರ್ಟ್ ಹಾಕಿದ್ರು. ಅವ್ರು ಹೆಂಗೆ ಅಂದ್ರೆ ತುಂಬಾ ಮೆಟಿಕ್ಯುಲಸ್ ಆಗಿ ಕೆಲಸ ಮಾಡ್ತಾರೆ, ಹಿಂಗ್ ಬೇಕು ಅಂದ್ರೆ ಹಂಗೆ ಬೇಕು ಅವ್ರಿಗೆ. ಅಂಡ್ ಇನ್ನೊಂದೇನಂದ್ರೆ ಅಂತ ಒಳ್ಳೆ ಟೀಮ್ ನ ಸರ್ ಪಡ್ಕೊಂಡಿದ್ರಿಂದ, ಪ್ರತಿಯೊಬ್ಬರ ಜೊತೆನೂ ಸಂಬಂಧ ಅಷ್ಟು ಚೆನ್ನಾಗಿದ್ದಿದ್ರಿಂದ ಪ್ರತಿಯೊಬ್ರು ಕೂಡ ಎಂಡ್ ರಿಸಲ್ಟ್ಗೋಸ್ಕರನೇ ಅದು ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ಬೇಕು ಅಂತಾನೆ ಕೆಲಸ ಮಾಡೋರು, ತುಂಬಾ ತಾಳ್ಮೆಯಿಂದ ಕೆಲಸ ಮಾಡೋರು ಎಲ್ಲರೂ. ಸೊ ಎಲ್ಲರಿಂದಲೂ ನಾನು ಜಾಸ್ತಿ ತಾಳ್ಮೆ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಎಲ್ಲಾ ಕಾಂಪ್ಲಿಮೆಂಟ್ಸ್ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ನಾನು ತುಂಬಾ ಇಮೋಷನಲ್ ಆಗಿ ಅಂದ್ರೆ ನೋಡಿದ್ರೆ ಒಂಥರ ಏನೋ ಏನೋ ಪಾಸಿಟಿವ್ ಯಾರು ಹೇಳಿದ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ನೆಗೆಟಿವ್ ಹೇಳಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಆ ತರ ನಾನು ನೋಡ್ತಿರ್ತೀನಿ ಏನೇನು ಹೇಳ್ತಾ ಇದಾರೆ ಸಿನಿಮಾ ಬಗ್ಗೆ. ಅದು ಒಂದು ಸರ್ಪ್ರೈಸ್ ಆಗಿ, ಸರ್ಪ್ರೈಸ್ ಎಲಿಮೆಂಟ್ ಆಗಿ ಇಟ್ಕೊಂಡಿದೀವಿ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಸ್ಟೋರಿ ಹೇಳ್ಬಿಟ್ರೆ ನಿಮ್ಗೆ ಸ್ಟೋರಿನೇ ಬಿಟ್ಕೊಟ್ಟಂಗ ಆಗ್ಬಿಡುತ್ತಲ್ಲ. ನನ್ನ ಪಾತ್ರದ ಹೆಸರು, ನನ್ನ ಹೆಸರು ಸಿನಿಮಾದಲ್ಲಿ ಗೌರಿ ಶಂಕರ್ ಅಂತ, ಎಲ್ರು ಪ್ರೀತಿನ ಗೌರಿ ಅಂತ ಕರೀತಾರೆ. ಸೊ ಸಿನಿಮಾ ನೋಡಾದ್ಮೇಲೆ ಆ ಕ್ಯಾರೆಕ್ಟರ್ ಹೆಂಗೆ ಇದೆ ಅಂತ ಅದೇ ನಾವು ಆಕ್ಚುಲಿ ಹೆಸರಿಡುವಾಗ ಅದನ್ನೇ ನೆನ್ಪಿಟ್ಕೊಂಡು ಹೆಸರಿಟ್ಟಿದ್ವಿ. ನಮ್ಮ ಅತ್ತೆಯವರು ನಮ್ಮ ಕುಟುಂಬಕ್ಕೆ ತುಂಬಾ ಸ್ಟ್ರಾಂಗ್ ಲೀಡರ್ ಆಗಿ ಅವರಿಂದ ನಾನು ಧೈರ್ಯ ಕಲ್ತಿದ್ದೀನಿ, ಅವರಿಂದ ಪ್ರೀತಿ ಕಲ್ತಿದ್ದೀನಿ, ಎಲ್ಲ ಕಲ್ತಿದ್ದೀನಿ. ಯಾಕಂದ್ರೆ ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ನಮ್ಮಲ್ಲಿ. ಆಮೇಲೆ ಅವರೇ ನಮ್ಮ ಇಡೀ ಕುಟುಂಬ ಜೋಡಿಯಾಗಿ ಇಟ್ಟಿದ್ದು. ಸೊ ಏನೇ ವಿಚಾರದಲ್ಲಿ ಅಂದ್ರೆ ನಮ್ಮ ಅಪ್ಪಾಜಿಯವರು, ನಮ್ಮ ಅಪ್ಪಾಜಿಯವ್ರ ಅಕ್ಕ, ಸೊ ಅವರೇ ದೊಡ್ಡ ಲೀಡರ್ ತರ. ಸೊ ಎಲ್ಲಾದ್ರೂ ಅವರೇ ನೋಡ್ಕೊತಾ ಇದ್ದಿದ್ದು. ಸೊ ಅವ್ರನ್ನ ಕಳ್ಕೊಂಡಾಗ ನಮ್ ಇಡೀ ಕುಟುಂಬದಲ್ಲಿ ತುಂಬಾ ಒಂಥರ ತುಂಬಾ ಬೇಜಾರಾಗಿತ್ತು, ತುಂಬಾ ಇದಿತ್ತು ಒಂಥರ. ಆ ಫೀಲಿಂಗ್ ನಾನು ಇನ್ನ ನೆನ್ಪು ಮಾಡ್ಕೊಂಡಿದ್ರೆ ಅದು ಅದೆಲ್ಲ ಆದಾಗ ನನ್ಗೆ ಏನಾಗ್ತಿತ್ತು ಅಂತ ನನ್ಗೆ ಗೊತ್ತಾಗಿರ್ಲಿಲ್ಲ. ಆಮೇಲೆ ಒಂದೆರಡು ತಿಂಗಳಾದ್ಮೇಲೆ ನಿಜವಾಗ್ಲೂ ಒಡಿಯುತ್ತೆ, ಏನ್ ಘಟನೆ ನಡೆದಿದೆ, ಏನ್ ಏನ್ ಆಗ್ತಾ ಇದೆ ನಮ್ಮ ಫ್ಯಾಮಿಲಿ ಅದೆಲ್ಲ. ಸೊ ಅದ್ ಅವ್ರು ಕಳ್ಕೊಂಡಾಗ ನಾನ್ ನಿಜವಾಗ್ಲೂ ಒಂದು ಎರಡನೇ ತಾಯಿ ಕಳ್ಕೊಂಡಂಗೆ ಅನ್ಸಿತ್ತು. ಸೊ ಅದು ಆಮೇಲೆ ಅವ್ರನ್ನ ಅವ್ರ ಅವ್ರಿಗೆ ನನ್ ಮೇಲೆ ತುಂಬಾ ಪ್ರೀತಿ ಇತ್ತು ಚಿಕ್ಕ ವಯಸ್ಸಿಂದ. ಅದಕ್ಕೆ ಇದು ಸಿನಿಮಾದಲ್ಲಿ ಹೆಸರಿಡುವಾಗ ಅವ್ರ ನೆನ್ಪಿಂದ ಪ್ರೀತಿಯಿಂದ ಇಟ್ಟಿರೋದು.